ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯನ್ನ ಇನ್ನು ಮುಂದೆ ಪ್ರವೇಶ ಮಾಡಬೇಕು ಅಂದ್ರೆ ಎರಡು ಡೋಸ್ ಲಸಿಕೆಯನ್ನ ಕಡ್ಡಾಯವಾಗಿ ಪಡೆದಿರಬೇಕು. ಯಾಕೆ ಅಂದ್ರೆ ಧಾರವಾಡದಲ್ಲಿರುವ ಎಸ್ಜಿಎಂ ವೈದ್ಯಕೀಯ ಕಾಲೇಜಿನಲ್ಲಿ ಕೋವಿಡ್ ಸೋಂಕಿನ ರಣಕೇಕೆ ಹಿನ್ನೆಲೆಯಲ್ಲಿ ಕಿಮ್ಸ್ನಲ್ಲಿ ಈ ಮುನ್ನೆಚ್ಚರಿಕಾ ಕ್ರಮವನ್ನು ಕೈಗೊಳ್ಳಲಾಗಿದೆ. ಎರಡು ಡೋಸ್ ಪಡೆದ ರೋಗಿಗಳು ಮತ್ತು ಸಂಬಂಧಿಕರಿಗೆ ಮಾತ್ರ ಪ್ರವೇಶ ನೀಡಲಾಗ್ತಾ ಇದೆ. ಲಸಿಕೆಯನ್ನು ಪಡೆದಿದ್ದಾರೋ ಇಲ್ಲವೋ ಅಂತ ಪರಿಶೀಲಿಸೋದಕ್ಕೆ 5 ತಂಡಗಳನ್ನು ನಿಯೋಜನೆ ಮಾಡಲಾಗ್ತಾ ಇದೆ. ಆಸ್ಪತ್ರೆಗೆ ಬರುವವರು ಕಡ್ಡಾಯವಾಗಿ ಲಸಿಕೆ ಪಡೆದ ದಾಖಲೆಯನ್ನು ತರಬೇಕು. ಇಲ್ಲದೇ ಇದ್ದರೆ ತುರ್ತು ಚಿಕಿತ್ಸೆಯನ್ನು ಹೊರತುಪಡಿಸಿ ಉಳಿದ ಉದ್ದೇಶಗಳಿಗೆ ಆಸ್ಪತ್ರೆಯಲ್ಲಿ ಓಡಾಡೋದಕ್ಕೆ ಅವಕಾಶ ಸಿಗಲ್ಲ. ಹೊರರೋಗಿಗಳ ವಿಭಾಗ, ತುರ್ತು ಚಿಕಿತ್ಸಾ ವಿಭಾಗ, ಮಕ್ಕಳ ವಾರ್ಡ್, ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಬಳಿ ಪರಿಶೀಲನೆ ನಡೆಸತಕ್ಕಂಥ ತಂಡ ಎರಡು ಡೋಸ್ ಪಡೆದವರಿಗೆ ಮಾತ್ರ ಎಂಟ್ರಿಯನ್ನು ಕೊಡ್ತಾ ಇದೆ. ಎಸ್ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ವೀರೇಶ್ ದಾನಿ ಅವರಿಂದ ಪಡ್ಕೊಳ್ಳೋಣ. ವೀರೇಶ್, ಸಾಮಾನ್ಯವಾಗಿ ಈಗ ಕಿಮ್ಸ್ಗೆ ಬರತಕ್ಕಂಥ ರೋಗಿಗಳು ಮತ್ತು ಸಂಬಂಧಿಕರು ಗ್ರಾಮೀಣ ಭಾಗದಿಂದ ಬರ್ತಕ್ಕಂಥವ್ರು ಜಾಸ್ತಿ, ಹಾಗಾಗಿ ಅಂಥವ್ರ ಹತ್ರ ನೀವು ಡಾಕ್ಯುಮೆಂಟನ್ನು ಕೊಡಿ, ಎರಡು ಡೋಸ್ ಲಸಿಕೆ ಪಡೆದಿರೋ ದಾಖಲೆ ಕೊಡಿ ಅಂತಂದರೆ ಸಾಧ್ಯ ಆಗುತ್ತಾ ಇದನ್ನು ಫಾಲೋ ಮಾಡೋದು? ಖಂಡಿತವಾಗಿ ಅರವಿಂದ್, ಧಾರವಾಡದ ಎಸ್ಡಿಎಂ ಆಸ್ಪತ್ರೆಯಲ್ಲಿ ದಿನದಿಂದ ದಿನಕ್ಕೆ ಕೋವಿಡ್ ಸೋಂಕು ಹೆಚ್ಚಾಗ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಯಲ್ಲೂ ಸಹ ಇದೀಗ ಸಾಕಷ್ಟು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ಕಡ್ಡಾಯವಾಗಿ ಎರಡು ಡೋಸ್ ಲಸಿಕೆಯನ್ನು ಪಡೆದುಕೊಂಡವರಿಗೆ ಮಾತ್ರ ಕಿಮ್ಸ್ ಆಸ್ಪತ್ರೆಯ ಆವರಣದೊಳಗಡೆ ಪ್ರವೇಶವನ್ನು ನೀಡಲಾಗ್ತಾ ಇದೆ. ವಿಶೇಷವಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ಸಾಕಷ್ಟು ಗ್ರಾಮೀಣ ಭಾಗದ ಜನರು ಬರ್ತಾರೆ, ರೋಗಿಗಳು ಬರ್ತಾರೆ, ರೋಗಿಗಳ ಸಂಬಂಧಿಕರು ಸಹ ಅವ್ರನ್ನ ಮಾತನಾಡಿಸಲಿಕ್ಕೆ ಬರ್ತಾರೆ. ಹೀಗಾಗಿ ಲಸಿಕೆಯನ್ನು ಪಡೆದುಕೊಂಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆಯನ್ನು ಮಾಡಲಿಕ್ಕೆ ತಂಡಗಳು ಇವೆ. ತಂಡಗಳು ಆಸ್ಪತ್ರೆಗೆ ಬರುತ್ತಿರ್ತಕ್ಕಂಥವರ ಫೋನ್ ನಂಬರ್ಗಳನ್ನ ತೆಗೆದುಕೊಂಡು ಅವರು ಲಸಿಕೆಯನ್ನು ತೆಗೆದುಕೊಂಡಿದಾರೋ ಇಲ್ವೋ ಅನ್ನೋದ್ರ ಬಗ್ಗೆನೂ ಸಹ ಪರಿಶೀಲನೆಯನ್ನು ಮಾಡಲಿಕ್ಕೆ ಕಿಮ್ಸ್ನ ವೈದ್ಯರ ತಂಡ ಇದೀಗ ಮುಂದಾಗ್ತಾ ಇದೆ. ಈ ಮೂಲಕ ಲಸಿಕೆಯನ್ನ ಪಡೆದುಕೊಳ್ಳುವವರ ಸಂಖ್ಯೆನೂ ಸಹ ಹೆಚ್ಚಳ ಮಾಡಬೇಕು ಅನ್ನೋದು ಒಂದ್ ಕಡೆ ಕಿಮ್ಸ್ನ ಉದ್ದೇಶ ಆಗಿದೆ. ಇನ್ನೊಂದ್ ಕಡೆ ಕೋವಿಡ್ ಸೋಂಕು ಕಿಮ್ಸ್ ಆವರಣದೊಳಗೆ ಹರಡಬಾರದು ಅನ್ನೋ ನಿಟ್ಟಿನಲ್ಲಿ ಈ ರೀತಿ ಅಂತ ಕ್ರಮವನ್ನ ಕೈಗೊಳ್ಳಕ್ಕೆ ಕಿಮ್ಸ್ನ ಆಡಳಿತ ಮಂಡಳಿ ಮುಂದಾಗಿದೆ. ಅರವಿಂದ್, ಓಕೆ, ಥ್ಯಾಂಕ್ ಯು ವೀರೇಶ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಇದು ಸದ್ಯಕ್ಕೆ ಬಂದಿರತಕ್ಕಂಥ ಮಾಹಿತಿ. ಮುನ್ನೆಚ್ಚರಿಕಾ ಕ್ರಮಗಳನ್ನ ಅವ್ರು ಕೈಗೊಳ್ಳೋದ್ರಲ್ಲಿ ತಪ್ಪೇನಿಲ್ಲ, ಯಾಕಂದರೆ ಮೊದಲನೇದಾಗಿ ಅದು ಆಸ್ಪತ್ರೆ, ಅಲ್ಲಿ ಕೆಲವರೆಲ್ಲ ರೋಗಿಗಳಿರ್ತಾರೆ, ಅವ್ರಿಗೆ ಅದು ಇದಾಗಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಥರ ಕ್ರಮವನ್ನು ಕೈಗೊಂಡಿದ್ದಾರೆ.